ರಾಜ್ಯ ಸರ್ಕಾರ ಅವರು ಮಾಡಬೇಕಾಗಿರೋ ಕೆಲಸನ ಫಸ್ಟು ಕರೆಕ್ಟಾಗಿ ಮಾಡೋದನ್ನ ಶುರು ಮಾಡಬೇಕು. ಆಮೇಲೆ ರಾಜ್ಯದ ಸಂಸದರು, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅಂತ ಇನ್ನೊಬ್ಬರ ಮೇಲೆ ಅವರ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಈ ರೀತಿ ಮಾತಾಡೋದನ್ನ ನಿಲ್ಲಿಸಬೇಕು. ಕಾವೇರಿ ನೀರಿನ ಬಿಡುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪ್ರೈಮರಿ ಕರ್ತವ್ಯ ಅಂತಂದ್ರೆ ನಮ್ಮ ರೈತರು, ನಮ್ಮ ಜನ, ಕರ್ನಾಟಕದ ವಿಶೇಷವಾಗಿ ಬೆಂಗಳೂರಿನ ಕುಡಿಯೋ ನೀರಿನ ಒಂದು ವ್ಯವಸ್ಥೆ, ಇದನ್ನು ಕಲ್ಪಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಒಂದು ಕರ್ತವ್ಯ. ಸುಪ್ರೀಂ ಕೋರ್ಟ್ ಎದುರುಗಡೆ ತಮಿಳುನಾಡು ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಪರವಾಗಿ ವಾದ ಮಾಡಿ ಜಜ್ಮೆಂಟ್ ಅನ್ನು ಅವ್ರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿಗೆ ತಗೊಳಕಾಗತ್ತೆ ಅಂದ್ರೆ ಕರ್ನಾಟಕಕ್ಕೆ ಯಾಕಾಗಲ್ಲ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ನಾವು ಕರೆಕ್ಟಾಗಿ ವಾದ ಮಾಡದಲೆ ಎರಡಲ್ಲ ಮೂರು ಸತಿನೂ ವಾದದಲ್ಲಿ ನಾವು ಹಿಂದೆ ಸೋತು, ಪ್ರತಿ ಸತಿನೂ 5,000 ಕ್ಯೂಸೆಕ್ಸು, 10,000 ಕ್ಯೂಸೆಕ್ಸು, 15,000 ಕ್ಯೂಸೆಕ್ಸು ನೀರಿನ ಬಿಡಿ ಅನ್ನುವಂಥ ಆರ್ಡರ್ ತಗೊಂಬರ್ತಾ ಇರುವಂಥದ್ದು, ಸೋಲ್ತಾ ಇರುವಂಥದ್ದು ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಕನ್ವಿನ್ಸ್ ಮಾಡೋಕ್ಕೆ ಯಾರು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ತಮ್ಮ ಹುಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರ ಇವಾಗ ಸಂಸದರು ಏನ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾನೂನು ಇದೆ, ಅದಕ್ಕಿರುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಹೋಗಿ ಕಾನೂನಿನ ಹೋರಾಟ ಮಾಡಿ ನಮ್ಮ ರಾಜ್ಯದ ರೈತರ ಹತ್ರ ಇವತ್ತು ಬೆಳೆಗಲ್ಲ ಕುಡಿಯೋ ನೀರಿಗೆ ಇವತ್ತು ಸಮಸ್ಯೆ ಇದೆ. ಬೆಂಗಳೂರಿನಲ್ಲಿ 1 ಕೋಟಿಗೂ ಹೆಚ್ಚು ಜನ ನಿವಾಸ ಮಾಡ್ತಾ ಇದ್ದಾರೆ. ಇನ್ನೊಂದು 3-4 ತಿಂಗಳು ಮಳೆ ಬರಲಿಲ್ಲ ಅಂತಂದ್ರೆ ಬೆಂಗಳೂರಿನಲ್ಲಿರುವಂತಹ 1 ಕೋಟಿ ಜನಕ್ಕೆ ಕುಡಿಯೋ ನೀರಿಗೂ ಕೂಡ ಕಷ್ಟ ಆಗುತ್ತೆ. ಈ ಎಲ್ಲ ಸಮಸ್ಯೆಯನ್ನ, ಈ ಎಲ್ಲ ವಿಷಯವನ್ನ ಕೋರ್ಟ್ನಲ್ಲಿ ಕರೆಕ್ಟಾಗಿ ಆರ್ಗ್ಯೂ ಮಾಡದಲೆ ರಾಜ್ಯಕ್ಕೆ ಅನ್ಯಾಯ ಆಗಿ ಇವತ್ತಿಗೂ ಕೂಡ ಕಾವೇರಿ ನೀರನ್ನು ಬಿಡ್ತಾ ಇರುವಂತದ್ದು ಯಾರು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಹತ್ರ ಧೈರ್ಯ ಇತ್ತು ಅಂತಂದ್ರೆ ಕರ್ನಾಟಕದ ಬಗ್ಗೆ ಅವರಿಗೆ ನಿಜವಾಗ್ಲೂ ನಮ್ಮ ರೈತರ ಬಗ್ಗೆ, ಬೆಂಗಳೂರಿನ ಜನರ ಬಗ್ಗೆ ಕಾಳಜಿ ಇತ್ತು ಅಂತಂದ್ರೆ ಇದೇ ಕ್ಷಣದಿಂದ ತಮಿಳುನಾಡಿಗೆ ಅವ್ರು ಏನು ನೀರು ಬಿಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ CWMAಗೆ ಕನ್ವಿನ್ಸ್ ಮಾಡಿ ಆ ನೀರು ಬಿಡುವಂತ ನೀರು ಬಿಡದಲ್ಲೇ ಇರುವಂತ ಕೆಲಸ ನಿರ್ಧಾರ ತಗೊಳ್ಬೇಕು ಅವರು. ಇದೇ ಈ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ, ಇದು ರಾಜಕೀಯ ಷಡ್ಯಂತ್ರ. ಇದು ನೀವು ಮಾಡಬೇಕಾಗಿರೋ ಕೆಲಸ ಫಸ್ಟ್ ಮಾಡಿ, ನೀವು ಕೋರ್ಟ್ ಎದುರುಗಡೆ ಹೋಗಿ. ಈಗ ಸುಪ್ರೀಂ ಕೋರ್ಟ್ಗೆ ತಮಿಳ್ನಾಡು ಯಾಕೆ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ತಾ ಇಲ್ಲ? ಸುಪ್ರೀಂ ಕೋರ್ಟ್ ಎದುರುಗಡೆ ತಮಿಳ್ನಾಡು ಹೆಂಗೆ ಅವ್ರ ಪರವಾದಂಥ ಜಜ್ಮೆಂಟ್ ಅನ್ನು ತಗೊಳ್ತಾರೆ? ಆರ್ಗ್ಯೂ ಮಾಡ್ತಾರಲ್ಲಿ, ಅದಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನು ಒದಗಿಸ್ತಾರೆ, ಅದಕ್ಕೆ ಬೇಕಾಗಿರುವಂಥ ಕಾನೂನು ಹೋರಾಟ ಮಾಡ್ತಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಸರ್ವಪಕ್ಷ ನಿಯೋಗ ತಮಿಳ್ನಾಡು ಕರ್ಕೊಂಡು ಹೋಗ್ತಾ ಇದೆಯಾ? ಈ ಡ್ರಾಮಾ ತಮಿಳ್ನಾಡು ಮಾಡ್ತಾ ಇದೆಯಾ? ಅಲ್ಲಿ ಹೆಂಗೆ ತಮಿಳ್ನಾಡಿಗೆ ಪ್ರತಿ ಸತಿ 5,000 ಕ್ಯೂಸೆಕ್ಸು, 15,000 ಕ್ಯೂಸೆಕ್ಸು, 10,000 ಕ್ಯೂಸೆಕ್ಸ್ ಬಿಡಿ ಅಂತ ತಮಿಳ್ನಾಡು ಪರವಾಗಿ ಆರ್ಡರ್ ಯಾಕೆ ಬರ್ತಾ ಇದೆ? ಏಕೆ ಅಂತಂದ್ರೆ ತಮಿಳ್ನಾಡಿನ ರಾಜ್ಯ ಸರ್ಕಾರ ಕರೆಕ್ಟಾಗಿ ಆರ್ಗ್ಯುಮೆಂಟ್ ಮಾಡಿ ದಾಖಲಾತಿಗಳನ್ನು ಒದಗಿಸಿ ಆ ಅಧಿಕಾರಿಗಳಿಗೆ ಅಲ್ಲಿ ಮನವರಿಕೆ ಮಾಡಿಕೊಟ್ಟು ಆರ್ಡರ್ ತಗೋತಾ ಇದ್ದಾರೆ. ನೀವು ಈ ಕೆಲಸ ಮಾಡದಲೆ ನಾವಿವಾಗ ಸರ್ವಪಕ್ಷ ನಿಯೋಗ, ಪ್ರಧಾನಿ ಭೇಟಿ ಅಂತ ನೀರು ವಿಚಾರದಲ್ಲೂ, ಕಾವೇರಿ ನದಿ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡುವಂತ ಒಂದು ದೈನೇಸಿ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಹೋಗಿದೆ. ನಾನು ಈಗಲೂ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ನಿಮಗೆ ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ಇತ್ತು ಅಂತಂದ್ರೆ ಬೆಂಗಳೂರಿನ 1 ಕೋಟಿ ಜನರ ನೀರಿನ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ನಿಮಗೆ ಕಾಳಜಿ ಇತ್ತು ಅಂತಂದ್ರೆ ತಾವು ದಯವಿಟ್ಟು ಇವತ್ತಿಂದನೇ, ಈ ಕ್ಷಣದಿಂದನೇ ತಮಿಳುನಾಡಿಗೆ ನೀರು ಬಿಡೋದನ್ನ ನಿಲ್ಲಿಸಿ, ಸುಪ್ರೀಂ ಕೋರ್ಟ್ಗೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮನವರಿಕೆ ಮಾಡಿಕೊಡಿ ಇವತ್ತಿನ ಗ್ರೌಂಡ್ ಸಿಚುವೇಶನ್ ಏನಿದೆ ಅಂತ. ಸ್ಯಾಟಲೈಟ್ ಇಮೇಜಲ್ಲಿ ನಿಮಗೆ ಬಳಸಿ ಎಷ್ಟು ಏರಿಯಾ ಇವತ್ತು ನೀರಾವರಿಗೆ ಅವಶ್ಯಕತೆ ಇದೆ, ಎಷ್ಟರಲ್ಲಿ ನಮಗೆ ನೀರಿದೆ, ಎಷ್ಟರಲ್ಲಿ ಇಲ್ಲ ಅನ್ನೋದನ್ನ, ಟೆಕ್ನಾಲಜಿ ಇದೆ, ಸರ್ಕಾರದ ವ್ಯವಸ್ಥೆ ನಿಮ್ಮ ಹತ್ರ ಇದೆ, ದಾಖಲಾತಿಗಳಿದೆ, ವಕೀಲರಿದ್ದಾರೆ, ಇದು ಯಾವುದನ್ನು ನೀವು ವ್ಯವಸ್ಥೆ ಮಾಡದಲ್ಲೇ ಸರ್ವಪಕ್ಷ ನಿಯೋಗ, ಸಂಸದರು, ಪ್ರಧಾನಮಂತ್ರಿ ಅಂತ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ ಗೋಲ್ ಪೋಸ್ಟ್ ಚೇಂಜ್ ಮಾಡೋದನ್ನ ರಾಜಕೀಯ ಮಾಡಕ್ ಹೋಗಬೇಡಿ. ರಾಜ್ಯದ ಜನ ನಿಮಗೆ ವೋಟ್ ಹಾಕಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವ್ರು ಸೇವೆ ಮಾಡುವಂಥದ್ದನ್ನ, ಅವ್ರಿಗೆ ನೀರು ಕೊಡುವಂಥದ್ದನ್ನ, ಆ ಒಂದು ಕೆಲಸ ತಾವು ದಯವಿಟ್ಟು ಪ್ರಾಮಾಣಿಕವಾಗಿ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.